ಹಾಯ್ ಎವ್ರಿವನ್, ಎಲ್ಲ ಮಹಿಳೆಯರಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಒಂದಾಗಿದ್ದ ಯೋಜನೆ ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಮಹಿಳೆಯರಿಗೆ ಉಚಿತ ಪ್ರಯಾಣ ಯೋಜನೆ, ಈ ಯೋಜನೆ ರದ್ದಾಗುತ್ತಾ ಸರ್ಕಾರ ಹೊಸ ನಿರ್ಧಾರ ಮಾಡಿದೆ, ಏನು ನಿಜನ ಸುಳ್ಳ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಸಾಕಷ್ಟು ಚರ್ಚೆ ಆಗ್ತಾ ಇದೆ ರದ್ದಾಗುತ್ತಾ ಇಲ್ವಾ ಅಂತ. ಇಲ್ಲಿ ನಿಮಗೆ ಗೊತ್ತಿರೋಗೆ ಈ ಮುಂದೆ ನೆಕ್ಸ್ಟ್ ನಿಮಗೆ ಸ್ಮಾರ್ಟ್ ಕಾರ್ಡ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಮಹಿಳೆಯರು ಸ್ಮಾರ್ಟ್ ಕಾರ್ಡನ್ನು ಪಡೆದುಕೊಂಡು ಅವರು ಉಚಿತವಾಗಿ ಪ್ರಯಾಣ ಮಾಡಬಹುದು, ಅದರಲ್ಲಿ ಯಾವುದೇ ಅಡಚಣೆ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರು ಸ್ಮಾರ್ಟ್ ಕಾರ್ಡ್ ಪಡೆದುಕೊಳ್ಳಲ್ಲ ಅವರಿಗೆ ರದ್ದು ಮಾಡ್ತೀವಿ ಅಂತ ಅಲೋ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಮುಂದಿನ ಲೆಕ್ಕ, ಫ್ಯೂಚರಲ್ಲಿ ಇದು ಆಗುತ್ತೆ. ಆದರೆ ಇಲ್ಲಿ ಇವತ್ತಿನ ಅಪ್ಡೇಟ್ ಬರೋದಾದರೆ ಸ್ತ್ರೀಶಕ್ತಿ ಅಂತ ಯೋಜನೆ ಕರೀತಾರೆ, ಅದನ್ನು ಜಾರಿಯಾಗಿ ಅದು ಯಶಸ್ವಿಯಾಗಿ ನಡೀತಾ ಇದೆ. ಲಕ್ಷಾಂತರ ಮಹಿಳೆಯರು ರೆಕಾರ್ಡ್ನ ಮಾಡಿದ್ದಾರೆ ಟ್ರಾವೆಲ್ ಮಾಡಿ. ಆದರೆ ಇದರ ನಡುವೆ ಯೋಜನೆ ರದ್ದಾಗ್ತಾ ಇದೆ ಅಂತೇಳಿ ಸಾಕಷ್ಟು ಸುದ್ದಿ ಕೂಡ ಹರಿದಾಡ್ತಾ ಇದೆ. ಮಹಿಳೆಯರು ಬಸ್ನಲ್ಲಿ ದುಡ್ಡು ಕೊಟ್ಟು ಪ್ರಯಾಣ ಮಾಡಬೇಕು ಅಂತ ಗಾಳಿ ಸುದ್ದಿ ಕೂಡ ಸಾಕಷ್ಟು ಹರಿದಾಡ್ತಾ ಇದೆ. KSRTC ಬಸ್ಗಳೆಲ್ಲ ನಿಮಗೆ ನೋಡಿರೋಗೆ ಮಹಿಳೆಯರೇ ತುಂಬಿ ತುಳುಕ್ತಾ ಆಡ್ತಾ ಇದ್ದಾರೆ. ಆದರೆ ಸ್ವಂತ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರೇ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಯೋಜನೆಗೆ ತಾವು ಅಧಿಕಾರದಲ್ಲಿ ಇರೋವರೆಗೂ ಕೂಡ ರದ್ದಾಗೋದಿಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಕೆಲವೇ ಗಂಟೆಗಳಲ್ಲಿ ಈ ಯೋಜನೆ ಜಾರಿ ಮಾಡಿದ್ದೀವಿ, ಕಾಂಗ್ರೆಸ್ ಸರ್ಕಾರ ಇರೋವರೆಗೂ ನಾವು ಅಧಿಕಾರ ಇರೋವರೆಗೂ ಇದು ರದ್ದಾಗೋದಿಲ್ಲ ಅಂತ ಮೊನ್ನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹೇಳಿದ್ದಾರೆ. 5 ಗ್ಯಾರಂಟಿ ಯೋಜನೆಯಲ್ಲಿ ಸದ್ಯ ಯುವ ನಿಧಿ ಒಂದು ಬಾಕಿ ಇರುತ್ತೆ, ಈ ಯೋಜನೆಯನ್ನು ಶೀಘ್ರದಲ್ಲೇ ಜಾರಿ ಮಾಡ್ತೀವಿ. ಆದರೆ ಈಗ 5 ಗ್ಯಾರಂಟಿ ಯೋಜನೆಗಳಲ್ಲಿ ಮೊದಲ ಯೋಜನೆ ಬಗ್ಗೆ ಮಹತ್ವರ ಹೇಳಿಕೆ ನೀಡಲಾಗ್ತದೆ. ರಾಜ್ಯದಲ್ಲಿ ಶಕ್ತಿ ಯೋಜನೆ ಗೊತ್ತಿರೋಗೆ ಜೂನ್ 11ರಿಂದ ಚಾಲನೆ ನೀಡುವ ಮೂಲಕ ಅಂತೆ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಕೂಡ ಘೋಷಣೆ ಮಾಡಿದರು. ಇದರಿಂದ ಲಕ್ಷಾಂತರ ಮಹಿಳೆಗೆ ಲಾಭ ಆಗ್ತದೆ. ಇದಕ್ಕೆ ಮಹಿಳೆಯರು ತಮ್ಮ ಆಧಾರ್ ಕಾರ್ಡ್ ಮತ್ತು ಯಾವುದಾದರೂ ಗುರುತಿನ ಚೀಟಿ ತೋರಿಸಿ ಸಾಕಾಗಿತ್ತು. ಆದರೆ ಇನ್ನು ಮುಂದೆ ಈ ರೀತಿ ಇರುವುದಿಲ್ಲ, ಮಹಿಳೆಯರಿಗೆ ಇನ್ನು ಮುಂದೆ ಆಧಾರ್ ಕಾರ್ಡ್ ನೀಡುವ ಅಗತ್ಯ ಇಲ್ಲ. ಇದಾಗಿ ರಾಜ್ಯ ಸರ್ಕಾರ ಹೊಸ ನಿಯಮ ಬದಲಾವಣೆ ಮಾಡ್ತಾ ಇದೆ. ಏನಂದರೆ ಆರ್ಥಿಕವಾಗಿ ಸುಧಾರಣೆ ತರಲು ನಿಮಗೆ ಒಂದು ಸ್ಮಾರ್ಟ್ ಕಾರ್ಡನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಸ್ಮಾರ್ಟ್ ಕಾರ್ಡ್ಗೆ ನೀವು ಕೇವಲ 14 ರೂಪಾಯಿಯನ್ನು ಪಾವತಿ ಮಾಡೋಕ್ಕಾಗುತ್ತೆ. ಅದನ್ನು ಶೀಘ್ರದಲ್ಲೇ ಸರ್ಕಾರ ಬಿಡ್ತದೆ. ಇದರ ನೋಂದಣಿಗಾಗಿ ಮಹಿಳೆಯರು ಹತ್ತಿರದ ಕರ್ನಾಟಕ 1 ಬಾಪೂಜಿ ಕೇಂದ್ರ, ಬೆಂಗಳೂರು 1 ಕೇಂದ್ರಗಳಿಗೆ ಭೇಟಿ ನೀಡಿ ಸ್ಮಾರ್ಟ್ ಕಾರ್ಡನ್ನು ಕೂಡ ಪಡೆದುಕೊಳ್ಳಬಹುದು. ಒಂದ್ಸತಿ ನೀವು ಸ್ಮಾರ್ಟ್ ಕಾರ್ಡ್ ಪಡೆದ್ರೆ ಸಾಕು, ಮೊದಲನೆಯಂತೆ ನೀವು ಸರ್ಕಾರ ಬಸ್ಗಳಲ್ಲಿ ಉಚಿತವಾಗಿ ನೀವು ಪ್ರಯಾಣ ಮಾಡುವುದು ಅಂತ ಹೇಳಿ ಪ್ರಕಟಣೆ ಮಾಡಿದ್ದಾರೆ. ಇದು ಎಲ್ಲ ಮಹಿಳಾ ಮಹಿಳೆಗಳಿಗೆ ಜ್ಞಾಪನೆ ಇರಲಿ. ಇದು ಇವತ್ತಿನ ಹೊಸ ಅಪ್ಡೇಟ್. ಇದೇ ರೀತಿ ಅಪ್ಡೇಟ್ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.